ಮೈಸೂರು ಸಂಸ್ಥಾನ 1834 ರಿಂದ 1861 ರಲ್ಲಿ ಆಂಗ್ಲರು ನೇಮಿಸಿದ ಆಯುಕ್ತರಾಗಿದ್ದ ಸರ್ ಮಾರ್ಕ್ಸ್ ಕಬ್ಬನ್ ರವರು ರಾಜ್ಯದ ಕೃಷಿ ಸಾಮರ್ಥ್ಯವನ್ನು ಮನಗಂಡು 1836 ರಲ್ಲಿ ವೈಜ್ಞಾನಿಕ ಕೃಷಿಯನ್ನು ರೂಢಿಸುವ ಮುಂಚೂಣಿ ಅಭಿವೃದ್ಧಿ ಪ್ರಯತ್ನಗಳನ್ನು ಕೈಗೊಂಡರು ಹಾಗೂ ಮೈಸೂರು ಕೃಷಿ ಸಂಘವನ್ನು ಸ್ಥಾಪಿಸಲು ಕಾರಣರು ಫಸ್ಟ್ ಕೃಷಿ ಸಂಘವನ್ನು ಸ್ಥಾಪನೆ ಆಗಿದ್ದು ಮೈಸೂರಲ್ಲಿ ಆಮೇಲೆ ಇದು ಆಯುಕ್ತರಾಗಿ ನೇಮಕರಾಗಿದ್ದು ಫಸ್ಟ್ ಮಾರ್ಕ್ಸ್ ಕಬ್ಬನ್ ಅಂತ ಕಬ್ಬನ್ ಅಂತ ಹೆಸರು ಕೇಳಿರಿ ಕಬ್ಬನ್ ಪಾರ್ಕ್ ರೈಟ್ ಅವರ ಹೆಸರು ಮೇಲೆ ಇದು ಕಬ್ಬನ್ ಪಾರ್ಕ್ ಅನ್ನ ಶುರು ಮಾಡಿದರು ಅವರು ಏನು ಮಾಡ್ತಾರೆ ಮುಂದೆ ಸ್ಥಾಪಿಸಿದಾದ್ಮೇಲೆ ಅವರು ಹೆಚ್ಚಾಗಿ ಅಲ್ಲಿ ಮೈಸೂರು ಇದರಲ್ಲಿ ಆ ಕಡೆ ಇರೋದ್ರಿಂದ ಅವರಿಗೆ ಅಲ್ಲಿ ಹಣ್ಣುಗಳು ಜಾಸ್ತಿ ಇಲ್ಲ ಹಣ್ಣು ಹೂವು ಜಾಸ್ತಿ ಮೈಸೂರು ಕಡೆ ಸೊ ಅದಕ್ಕೆ ಅವರು संशोधने केंद्र लालबाग तोट कब्बन पार्क अंत अल्ली तोटगार संशोधने अथवा बेरे साइलेंट प्लीज सो कब्बन पार्क संशोधने मैसूर फस्ट शुरू कृषि संघ अली 1836 ಲಾಲ್ಬಾಗ್ ತೋಟವನ್ನು ಆಗ ಬೆಂಗಳೂರು ಸಸ್ಯ ತೋಟವೆಂದು ಕರೆಯಲಾಗುತ್ತಿತ್ತು ಅದನ್ನ ಮುಂದೆ ಸಂಶೋಧನೆ ಕೇಂದ್ರನ ಅವರೇ ಮಾಡಿದ್ರಿಂದ ಅದಕ್ಕೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅಂತ ಹೆಸರಾಯಿತು ತೋಟಗಾರಿಕೆ ಚಟುವಟಿಕೆಗಳನ್ನು ಬಲಪಡಿಸುವ ಸಂಬಂಧ ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅನೇಕ ಸಂಶೋಧನೆಗಳನ್ನು 1957 ವರೆಗೆ ಶುರು ಮಾಡಿದರು ಆಮೇಲೆ 1957 ಶ್ರೀ ವಿಸ್ಪರ್ ನ್ಯೂರ್ ಅನ್ನೋರು ಆ ತೋಟದ ಅಧೀಕ್ಷಕರಾಗಿ ನೇಮಿಸಲಾಗುತ್ತದೆ ಆಮೇಲೆ ಮೈಸೂರು ಪ್ರಾಂತ ಜಾಸ್ತಿ ರೇಷ್ಮೆಗೆ ಒತ್ತು ಕೊಟ್ಟರಲ್ಲಿ ರೇಷ್ಮೆ ಒಳಗೂ ಸಹ ಒಂದು ಅಲ್ಲಿ ಸಂಶೋಧನೆ ಕೇಂದ್ರವನ್ನು ತೆಗೆದರು ಅಲ್ಲಿ ಕನಕಪುರ ರೇಷ್ಮೆ ತರಬೇತಿ ಸಂಶೋಧನಾ ಕೇಂದ್ರ ಆಗಿದೆ ಸೊ 1867 ಒಳಗ ಸಿಗ್ನೋಡಿ ಇಚ್ಚಿ ಅನ್ನೋರು ಹೊಸ ರೇಷ್ಮೆ ಹುಳುಗಳನ್ನ ಮತ್ತು ತಳಿಗಳನ್ನ ಕಂಡುಹಿಡಿದು ಅಲ್ಲಿ ಒಂದು ಸಂಶೋಧನೆಗೆ ಹೆಚ್ಚಿನ ಒಂದು ಲಾಭದಾಯಕವಾಗಿ ಕೃಷಿಯನ್ನು ಮಾಡಲಿಕ್ಕೆ ಅವರು ಕಾರಣರಾದರು ಆಮೇಲೆ ಮೈಸೂರೊಳಗೆ ಜಾಸ್ತಿ ದಟ್ಟವಾದಂತ ಕಾಡು ಇರೋದ್ರಿಂದ ಅರಣ್ಯ ಕೃಷಿಯನ್ನ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಲಿಕ್ಕೆ ಅಲ್ಲಿ ಸಂಶೋಧನೆ ಕೇಂದ್ರವನ್ನು ನೇಮಕ ಮಾಡಿದರು ಅದನ್ನ ಚಾಲನೆ ಮಾಡಲಿಕ್ಕೆ ಕೊಟ್ಟಂತ ಈಗಿನ ಸಂರಕ್ಷಕರಾಗಿದ್ದ ಶ್ರೀವಾ ಸುಮೇರಿಯನ್ ಅನ್ನುವರು ಬಹಳ ಒಂದು ಪ್ರಯತ್ನಶೀಲವಾಗಿ ಅಲ್ಲಿ ಕಾಡನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮತ್ತು ಗಂಧದ ಮರ ಅದೆಲ್ಲ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿಪಟ್ರಲ್ಲ ಅವರು ಆ ಒಂದು ಗಂಧದ ಮರ ಬೆಳೆಯಲಿಕ್ಕೆ ಯಥೇಚ್ಛವಾದ ವಾತಾವರಣ ಅಲ್ಲಿರೋದ್ರಿಂದ ಅದನ್ನ ಅಲ್ಲಿ ಬೆಳೆಸಲಿಕ್ಕೆ ಜಾಸ್ತಿ ಇದು ಒತ್ತು ಕೊಟ್ಟರು ಆಮೇಲೆ ರಾಜ್ಯದ ಕೃಷಿ ಅಭಿವೃದ್ಧಿ ಪ್ರಸ್ತಾವನೆ ಬಂದಾಗ ಮೈಸೂರು ಸಂಸ್ಥಾನ ಅಂದ್ರೆ ಈ ಒಂದು ಕರ್ನಾಟಕದಲ್ಲಿ ಕೃಷಿಯನ್ನು ಮುಂದೆ ತರಲಿಕ್ಕೆ ಕೃಷಿ ಪದ್ಧತಿಗಳನ್ನು ಅಳವಡಿಸಲಿಕ್ಕೆ ಕೃಷಿನ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಕಾರಣ ಮೈಸೂರು ಮಹಾರಾಜರು ಸೊ ಈ 1944 ವರೆಗೆ ಆಳಿದ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ನಾವು ಯಾವತ್ತೂ ನೆನೆಸ್ಕೋಬೇಕು ಅವ್ರು ಬಹಳ ಒಂದು ಇದನ್ನ ಮಾಡಿದ್ರು ಅವರು ಒಂದು ಒತ್ತು ಕೊಟ್ಟು ನೀರೆಲ್ಲ ಯಥೇಚ್ಛವಾಗಿ ಹರಿದೋಗುವಂತ ಕಾವೇರಿ ನದಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ನೀಡಿದ ಒಂದು ಯಾಕೆ ನಾವು ಇಲ್ಲಿ ಅಣೆಕಟ್ಟನ್ನು ಕಟ್ಟಬಾರದು ಅಂತ ಹೇಳಿಕೆಸಿಂದ ಅವರನ್ನ ಪ್ರೋತ್ಸಾಹ ಮಾಡಿ ಒಂದು ಅಣೆಕಟ್ಟನ್ನು ಕಟ್ಟಿ ರೈತರಿಗೆ ಒಂದು ನೀರಾವರಿ ಆಗಲಿಕ್ಕೆ ಒಂದು ಸಹಾಯ ಮಾಡಿದ್ರು ಇವರು ಯಾರು ಕೃಷ್ಣರಾಜೇಂದ್ರ ಒಡೆಯರ್ ಸೊ ಅವರು ಕೃಷಿ ಸಾಮರ್ಥ್ಯ ಉಳ್ಳಂತ ಅಲ್ಲಿ ಇದನ್ನ ಅರ್ಥಕೊಂಡಂತ ಅವರು ಕೃಷಿ ಅಭಿವೃದ್ಧಿ ಚಟುವಟಿಕೆಗಳನ್ನ ಸಹ ಅಲ್ಲಿ ಪ್ರಾರಂಭ ಮಾಡಿದ್ರು ಸುತ್ತಮುತ್ತ ಎಲ್ಲ ಇದರೊಳಗೆ ಹಾಗೂ ಕೃಷಿಯ ವಿವಿಧ ವಿಭಾಗಗಳನ್ನ ಕರ್ನಾಟಕ ರಾಜ್ಯದೊಳಗೆ ಅಗ್ರ ಸ್ಥಾನಕ್ಕೆ ಒಯ್ಯಲಿಕ್ಕೂ ಸಹ ಅವರು ಕಾರಣರಾದರು 1899 ಮಣ್ಣು ಅವ್ರಿಗೆ ಗೊತ್ತಾಗಿತ್ತು ಅಂದ್ರೆ ಜಾಸ್ತಿ ಬೆಳೆದು ಮಣ್ಣಿಗೊಂದು ಜೀವದ ಅಂತಿರೋ ಇಲ್ಲ ಮತ್ತೆ ಈ ಜ್ವಾಳಕ್ಕ ಜ್ವಾಳ ಆಗೋದು ಈ ಜೀವದ ಅದಂತೀರಿ ಎಷ್ಟು ಜನ ಅದಂತ್ರಿ ಕೈ ಎತ್ತ ಜೀವದ ಅಂತ ಇಷ್ಟೇ ಜನ ಅಂದ್ರೆ 50-50 ಅರ್ಧ ಜನ ಜೀವ ಅದಂತೀರಿ ಅರ್ಧ ಜನ ಜೀವ ಇಲ್ಲ ಅಂತೀರಿ ಜ್ವಾಳ ಹೌದಲ್ಲ ನೀವು ಬೆಳೆದ ನಾನು ಈಗ ಹೇಳಿದ ಮೇಲೆ ಕೇಳಿ ನೀವು ಒಂದು ಜೋಳದ ಬೀಜವನ್ನು ನೆಲಕ್ಕೆ ಬಿತ್ತಿದ ಮ್ಯಾಲ
ನೀರು ಗೊಬ್ಬರ ಎಲ್ಲ ಕೊಟ್ಟಾಗ ವಾತಾವರಣದ ಗಾಳಿ ಬೆಳಕು ಎಲ್ಲ ಸಿಕ್ಕ ಮೇಲೆ ಅದು ಒಂದು ದೊಡ್ಡ ಗಿಡ ಆಗಿ ಅದೊಂದು ತೆನಿ ಕೊಡ್ತದೆ. ಒಂದು 100 ಕಾಳು 150 ಕಾಳು 2 ಕಾಳು 200 ಕಾಳು 1000 ಕಾಳು ತಿನ್ನೋದು ಒಂದು ತೆನಿ ಕೊಡ್ತದೆ. ಹೌದಾ? ಕೊಡ್ತದ ಅಂದ್ರೆ ಒಂದರಿಂದ ಇನ್ನೊಂದು ಹುಟ್ಟುತ್ತದೆ, ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕ ಜೀವ ಅದ. ಈಗ ಒಂದು ಹೆಣ್ಮಗಳಿಗೆ ಒಂದು ಇದು ಮಾಡಿ ಜೀವ ಒಂದು ಕೂಸನ್ನ ಹುಟ್ಟಿಸ್ತಾಳ ಅಂತಂದ್ಮೇಲೆ ಆಕೆಗೆ ಜೀವ ಅದ. ಇನ್ನೇನು ಇದಕ್ಕೆ ನಮ್ಮ ಮನೆ ಮಾನೆ ಬಿತ್ತು ಬೀಜಗಳು ಅದಾವ ಇದು ಅಂತಿದ್ರೆ ನಮ್ಗೆ ಹಿರಿಯರು ಅದಕ್ಕಿಂತ ಮುಂಚೆನೆ ಇವ್ರು ಕಂಡು ಹಿಡಿದಿದ್ದೇನೋ ಆಮೇಲೆ ಕಂಡು ಹಿಡಿದ್ರು. ಅದಕ್ಕಿಂತ ಮುಂಚೆನೆ ನಮ್ಮ ಮನೆಯವರು ಏನ್ ಕಾಲ ಪುರಾಣ ಕಾಲದಿಂದ ಮಾಡ್ತಿದ್ರು. ಏನ್ ಮಾಡ್ತಿದ್ರು ಹೇಳ್ರಿ? ನಮ್ ಬಿತ್ತು ಬೀಜ ಕರೆಕ್ಟ್ ಅವನೋ ಇಲ್ಲೋ, ಚಲೋ ಅವನೋ ಇಲ್ಲ, ಇವತ್ತು ಬೆಳಿ ಬೆಳೀತದ ಇಲ್ಲೋ ಅಂತ ನೋಡ್ಲಿಕ್ಕೆ ಮುಂದೆ ನೋಡಿ ಹಾಕ್ತೀರಿ ಮೇಡಮ್. ಅದಕ್ಕಿನ್ನ ಪೂರ್ವದಾಗ ಅಂದ್ರೆ ನಾವು ಈಗ ದಸರಾ ಹಬ್ಬದಾಗ ಗಟ್ಟಾಕ್ತಾರಲ್ರಿ, ಅಲ್ಲಿ ಜನರೇಷನ್ ನೋಡ್ತೀವಿ. ದಸರಾ ಹಬ್ಬದೊಳಗ ನಾವು 9 ಬೀಜಗಳನ್ನ ಹಾಕಿ ಅಂದ್ರೆ ಯಾವ ಬಿತ್ತೀವಿ ಮುಂದೆ ಬಿತ್ತುವಂತ ಬೀಜಗಳನ್ನ, ಆ ಬೀಜಗಳನ್ನ ನಾವು ಮಣ್ಣೆಗಳಲ್ಲಿ ಹಾಕಿ ಒಂದು ದೈವಿಕವಾಗಿ ಪೂಜೆವನ್ನ ಮಾಡಿ ನಮ್ಮ ಬೆಳೆ ಉತ್ಕೃಷ್ಟವಾಗಿ ಬಂತ ಅಂತಂದ್ರೆ ನಾವೇನಂತೀವಿ, ಈ ವರ್ಷ ನಮ್ಮ ಹೊಲದಾಗ ಬೆಳೆ ಬಾ ಚಲೋ ಬೆಳಿತೇವೆ ಅಂತ ಮಾತಾಡ್ತೀವಿ. ಸೊ ಅದು ಒಂದು ಪ್ರಯೋಗವಾಗಿ ಮಾಡ್ತಿದ್ವಿ. ಬಟ್ ಅದಕ್ಕೆ ವೈಜ್ಞಾನಿಕವಾಗಿ ಇತ್ತು, ಬಟ್ ನಮ್ಮ ಹಿರಿಯರು ವೈಜ್ಞಾನಿಕವಾಗಿ ಅಂತಂದ್ರೆ ನಮ್ಗೆ ಅಷ್ಟು ಹೇಳಿಲ್ಲ. ಬಟ್ ಅದರಿಂದ ನಾವು ಹೊಲ ಚಲೋ ಬೆಳೆದ್ರು, ಬಟ್ ಅದರಿಂದ ವೈಜ್ಞಾನಿಕ ರೀಸನ್ ಇತ್ತು. ಸೊ ಈಗ ನಾವು ಮಳೆ ಬೀಜ ಮಳಕೆ ಪ್ರಮಾಣ ಪರೀಕ್ಷೆ 3-4 ಪದ್ಧತಿಯಿಂದ ಮಾಡಿ ನೋಡಿ ನಾವು ಬಿತ್ತನೆಯನ್ನು ಮಾಡ್ತೀವಿ. ಯಾವುದೇ ಬೀಜ ನಾವು ಮನೆಯೊಳಗಿದ್ದ ಬೀಜಗಳನ್ನ ನಿಮ್ಗೆ ಹೇಳ್ಬೋದು. ಬಹುಶಃ ಮುಂದಿನ ಒಂದು ಇದ್ರೊಳಗ ಬಿತ್ತಬೇಕಾದ್ರೆ ಯಾವ ರೀತಿ ಮಳಕೆ ಪ್ರಮಾಣ ಪರೀಕ್ಷೆ ಬೇಕು, 3 ಪದ್ಧತಿಗಳದಾವ, 3 ಪದ್ಧತಿ ಮಾಡಿ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಿಟ್ಟು ನೀವು ಬಿತ್ತು ಬೀಜ ಕರೆಕ್ಟ್ ಅವನೋ ಇಲ್ಲ ಅಂತೇಳಿ. ಸೊ ಅದು ಅಲ್ಲಿ ಒಂದು ಮಣ್ಣು ಪರೀಕ್ಷೆ ಪ್ರಯೋಗಾಲಯವನ್ನ ಶುರು ಮಾಡಿದ್ರು. ಕೃಷಿ ಪ್ರಯೋಗಾಲಯವನ್ನ ಸ್ಥಾಪಿಸಲವಾಗಿ ರಸಾಯನ ಶಾಸ್ತ್ರ ತಜ್ಞರಾಗಿದ್ದ ಡಾಕ್ಟರ್ ಲೇಹಮನ್ ಅನ್ನೋರಿಗೆ ನೇಮಕ ಮಾಡ್ತಾರೆ. ಅದಾದ ನಂತರ ಕೆನಡಾದಿಂದ ಒಬ್ಬ ವಿಜ್ಞಾನಿಯನ್ನ ಕರೆಸಿ, ಡಾಕ್ಟರ್ ಲೆಸಿಸ್ ಕೋಲ್ಮನ್ ಅಂತ ಅನ್ನೋರಿಗೆ ಕರೆಸಿ ಕೀಟಶಾಸ್ತ್ರ ಮತ್ತು ರೋಗಶಾಸ್ತ್ರ ಸಂಶೋಧನೆ ಕೈಗೊಳ್ಳೋದಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಸೈಂಟಿಸ್ಟ್ಗಳನ್ನ ಕರೆಸಿ ಒಂದು ಇದು ಮಾಡ್ತಾರೆ. 1905 ನೇಮಿಸಲಾಯಿತು ಅವರಿಗೆ, ಅಲ್ಲಿ ಕೋಲ್ಮನ್ ಅವರಿಗೆ. ಅದಾದ್ಮೇಲೆ ಡಾಕ್ಟರ್ ಕೋಲ್ಮನ್ ರವರು ಮತ್ತೆ ಲೇಮನ್ ಅವರು ಇಬ್ರು ಸೇರಿ ಏನ್ ಮಾಡಿದ್ರೆ 1907 ವಹಿಸ್ಕೊಂಡಂತ ತಮ್ಮಗ್ ಬಂದಂತ ಒಂದು ಈ ಕೀಟಶಾಸ್ತ್ರ ಮತ್ತು ರೋಗಶಾಸ್ತ್ರದ ಬಗ್ಗೆ ಅನೇಕ ಒಂದು ಸಂಶೋಧನೆಗಳನ್ನ ಕಂಡುಹಿಡಿದು ಅವಕ್ಕೆಲ್ಲ ಏನ್ ಕೊಡ್ಬೇಕು ಎಂತ ಕೊಡ್ಬೇಕು ಅಂತ ಬಗ್ಗೆ ಸಂಶೋಧನೆ ಮಾಡಿ ಬುಕ್ಗಳನ್ನ ಬರೆದಿದ್ದಾರೆ.